ಅವತ್ತು ರಾತ್ರಿ ಏನು ರಾಜಕುಮಾರ್ ಅಪಹರಣ ಆಗಿದೆ 2005 ಜುಲೈ 30 ರ ರಾತ್ರಿ ಆ ಕಿಡ್ನಾಪ್ ಆದ ನಂತರ ಪೂರ್ವಯುತವಾಗಿ ವೀರಪ್ಪನ್ನ ಅಲ್ಲಿ ತಾಳವಾಡಿ ಗಾಜನೂರು ಅಕ್ಕಪಕ್ಕ ಇದ್ದಾವೆ ಅಲ್ಲಿ ಎಲ್ಲಾ ಫೋನ್ ಲೈನ್ಗಳನ್ನು ಕಟ್ ಮಾಡಿಸ್ಬಿಟ್ಟಿದ್ರು ಮುಂಚೆನೆ ಕಟ್ ಮಾಡಿಬಿಟ್ಟಿದ್ರು ಬೆಳಗಿನ ಜಾವ 4:30 ಇರಬೇಕು ಅವಾಗ ಅಷ್ಟೇ 4:30 ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದಿರಲ್ಲ ಮಾಡ್ತಾ ಇದಾರಲ್ಲ ಅನ್ಬಿಟ್ಟು ಸರ್ ನಮಸ್ಕಾರ ಸರ್ ಏನು ವಿಷಯ ಅಂತ ಹೇಳಿದ್ರೆ ಯಾರಾದ್ರೆ ವೀರಪ್ಪನ್ನ ರಾಜಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ನೀವು ತಕ್ಷಣ ಗಾಜನೂರ್ಗೆ ಹೋಗಬೇಕು ಅಂತ ಹೇಳಿದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಆತ್ಮೀಯ ಗೆಳೆಯರಿಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಇದ್ದೀನಿ ಪತ್ರಕರ್ತರ ಭವನಕ್ಕೆ ನಂದಿನಿ ಏನಕ್ಕೆ ಬಂದ್ರು ಅನ್ಕೊಂಡ್ರ ಹೌದು ಒಂದು ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಹೊರಟಿದ್ದೀವಿ ಅದೇ ವೀರಪ್ಪನ ನರಹಂತಕ ವೀರಪ್ಪನ ಹೆಸರು ಕೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಲ್ಲ ಕರ್ನಾಟಕದಲ್ಲಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಅವನ ಬಗ್ಗೆ ಭಯ ಅಂದ್ರೆ ಭಯ ಇತ್ತು ಯಾಕೆ ಅಂತ ಹೇಳಿದ್ರೆ ಅವರು ಎಷ್ಟು ಜನನ್ನ ಕೊಲೆ ಮಾಡಿದ್ದು ಪೊಲೀಸರಿಂದ ಇಡಬಹುದು ಸೋಲಿಗರಿಂದ ಇಡಬಹುದು ಜನಸಾಮಾನ್ಯರಿಂದ ಇಡ್ದು ಆಫೀಷಿಯಲ್ ಪೊಲೀಸ್ ಆಫೀಸರ್ ವರೆಗೂ ಕೂಡ ಕೊಲೆ ಮಾಡಿದ್ರು ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಟ ಡಾಕ್ಟರ್ ರಾಜಕುಮಾರ್ ಅವರನ್ನ ಅಪಹರಣ ಮಾಡಿದ್ದು ಕಿಡ್ನಾಪ್ ಮಾಡಿದ್ದು ವೀರಪ್ಪನ್ ಆವಾಗಂತೂ ಅವಾಗಿನ ಕಾಲದಲ್ಲಿ ಎಷ್ಟು ಸುದ್ದಿ ಆಗಿತ್ತು ಅಂದ್ರೆ ಫಸ್ಟ್ ಟೈಮ್ ಅಪಹರಣ ಸುದ್ದಿ ಅಂದ್ರೆ ರಾಜಕುಮಾರ್ ಕಿಡ್ನಾಪ್ ಆದ್ರು ಅಂತ ಹೇಳಿ ಸುದ್ದಿ ಮಾಡಿದ್ದ ಜರ್ನಲಿಸ್ಟ್ ಇವರೇ ಚಾಮರಾಜನಗರ ಜಿಲ್ಲೆಯವರು ಇವರ ಹೆಸರು ಬನಶಂಕರಿ ಆರಾಧ್ಯ ಆಂದೋಲನ ಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಇವಾಗ ಉದಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆ ವೀರಪ್ಪನ ಅವರ ಕಾಲದಲ್ಲಿ ವರದಿ ಮಾಡಿದ ಹೇಗಿತ್ತು ಯಾವ ರೀತಿ ರೋಚಕ ಸಂಗತಿಗಳಿತ್ತು ಮತ್ತೆ ರಾಜಕುಮಾರ್ ಅಪಹರಣ ಮಾಡಿದ್ದು ಹೇಗೆ ಯಾವ ರೀತಿ ನಿಮಗೆ ಗೊತ್ತಾಯ್ತು ಅಂತ ಕೆಲವೊಂದು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಅಂದ್ರೆ ಸ್ನೇಹಿತರಿಗೆ ಬಿಚ್ಚಿಡುವಂತ ಸಂದರ್ಭ ಅದೃಷ್ಟವಶಾತ್ ಇವಾಗ ಪತ್ರಕರ್ತರ ಸಂಘಕ್ಕೆ ನಾನು ಬಂದಾಗ ಡೈರೆಕ್ಟ್ ಆಗಿ ಸಿಕ್ಕಿದ್ರು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಬನ್ನಿ ಆಗದೆ ವೀರಪ್ಪನ ರೋಚಕ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇವತ್ತು ಹೇಳ ಕೊರ್ತಿದ್ದೀವಿ ನಮಸ್ಕಾರ ಎಷ್ಟು ವರ್ಷ ಆಂದೋಲನ ಕೆಲಸ ಮಾಡಿದ್ರಿ ಹಾ ಮೇಡಂ ನಾನು ಆಂದೋಲನದಲ್ಲಿ ಒಟ್ಟು 7 ವರ್ಷ ಕೆಲಸ ಮಾಡಿದ್ದೆ 1997 ಮೇ 7 ನಾನು ಆಂದೋಲನದಲ್ಲಿ ಕೆಲಸಕ್ಕೆ ಸೇರಿದ್ದು ಅದ ಅಲ್ಲಿಂದ 7 ವರ್ಷಗಳ ಕಾಲ ಕೆಲಸ ಮಾಡಿದೆ ಅಂದ್ರೆ ಈ ವರ್ಷಕ್ಕೆ ನಾನು ನನ್ನ ಪತ್ರಿಕೋದ್ಯಮ ಶುರು ಮಾಡಿದ್ದು ಕೂಡ ಆಂದೋಲನ ಮುಖಾಂತರನೇ ಅಂದ್ರೆ ಆಂದೋಲನದಲ್ಲಿ ನನ್ನ ಮೊದಲ ಹುದ್ದೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇದುವರೆಗೆ ಈಗ ನಾನು ಒಟ್ಟು 25 ವರ್ಷ ಈ ವರ್ಷಕ್ಕೆ ಓ 25 ವರ್ಷ ಕಂಗ್ರಾಚುಲೇಷನ್ ಸರ್ ಈ ವರ್ಷಕ್ಕೆ 25 ವರ್ಷ ಅಂತ ಹೇಳಿದ್ರು 25 ವರ್ಷ ಮೇ 7 ಕ್ಕೆ 25 ವರ್ಷ ಆಯ್ತು 25 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿದ 26ನೇ ವರ್ಷ ಹಾಗಾಗಿ ನನ್ನ ಪತ್ರಿಕೋದ್ಯಮ ಜರ್ನಿ ಒಂದು 25 ವರ್ಷ ಆಗಿರೋ ಸಂದರ್ಭದಲ್ಲಿ ಈ ತರ ಮಾತನಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗ್ತಾ ಇದೆ ನೀವು ಸಿಕ್ಕಿರೋದು ನಮಗೆ ಸಂತೋಷ ಸರ್ ಹಾ ಮೇಡಂ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ವೆರಿ ಮಚ್ ಓಕೆ ಫಸ್ಟ್ ಟೈಮ್ ರಾಜಕುಮಾರ್ ಕಿಡ್ನಾಪ್ ಆದ್ರು ಕರ್ನಾಟಕದಲ್ಲಿ ಅಂತ ರೋಚಕ ಸುದ್ದಿಯನ್ನ ಪತ್ರಿಕೆ ಮೂಲಕ ಬಿತ್ತರಿಸಿದ ನೀವೇ ಫಸ್ಟ್ ಹಾ ಹೌದು ಮೇಡಂ ಖಂಡಿತ ಹೇಗೆ ಗೊತ್ತಾಯ್ತು ನಿಮಗೆ ಮೇಡಂ ಏನಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ ಆಂದೋಲನ ಪತ್ರಿಕೆಯ ಒಂದು ಸಂಪಾದಕರಾದಂತ ರಾಜಶೇಖರ ಕೋಟಿ ಇದ್ದಾರಲ್ಲ ರಾಜಶೇಖರ ಕೋಟಿ ಅವರು ಶಕ್ತಿಧಾಮ ಇದೆಯಲ್ಲ ಪಾರ್ವತಮ್ಮ ರಾಜಕುಮಾರ್ ಅವರು ಸ್ಥಾಪನೆ ಮಾಡಿದಂತ ಮೈಸೂರಿನ ಶಕ್ತಿಧಾಮ ಟ್ರಸ್ಟ್ ಇದೆಯಲ್ಲ ಏನು ಅಬಲ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಮಾಡುವಂತ ಒಂದು ಕೇಂದ್ರ ಅದು ಶಕ್ತಿಧಾಮ ಅದಕ್ಕೋಸ್ಕರ ಪೊಲೀಸ್ ಅಧಿಕಾರಿ ಕೆಂಪಯ್ಯನ ಅವರು ಪಾರ್ವತಮ್ಮ ರಾಜಕುಮಾರ್ ಇವೆಲ್ಲ ಸೇರಿ ಒಂದು ಶಕ್ತಿಧಾಮವನ್ನು ಸ್ಥಾಪನೆ ಮಾಡಿದ್ರು ಆ ಶಕ್ತಿಧಾಮದ ಟ್ರಸ್ಟಿಗಳಲ್ಲಿ ಒಬ್ಬರು ರಾಜಶೇಖರ ಕೋಟಿ ಅವರು ಆ ಟ್ರಸ್ಟಿ ಆದ ಕಾರಣದಿಂದ ಪಾರ್ವತಮ್ಮ ಅವರಿಗೆ ಕೋಟಿ ಅವರು ಚೆನ್ನಾಗಿ ಪರಿಚಯ ಇದ್ದರು ಅವತ್ತು ರಾತ್ರಿ ಏನು ರಾಜಕುಮಾರ್ ಅಪಹರಣ ಆಗಿದೆ 2005 ಜುಲೈ 30 ರ ರಾತ್ರಿ ಆ ಕಿಡ್ನಾಪ್ ಆದ ನಂತರ ಪೂರ್ವಯುತವಾಗಿ ವೀರಪ್ಪನ್ನ ಅಲ್ಲಿ ತಾಳವಾಡಿ ಗಾಜನೂರು ಅಕ್ಕಪಕ್ಕ ಇದ್ದಾವೆ ಅಲ್ಲಿ ಎಲ್ಲಾ ಫೋನ್ ಲೈನ್ಗಳನ್ನು ಕಟ್ ಮಾಡಿಸ್ಬಿಟ್ಟಿದ್ರು ಮುಂಚೆನೆ ಕಟ್ ಮಾಡಿಬಿಟ್ಟಿದ್ರು ಫೋನ್ ಯಾರು ಕಟ್ ಮಾಡಿಸಿದ್ರು ವೀರಪ್ಪನೇ ಕಟ್ ಮಾಡಿರೋದು ಅವರೇ ಕಟ್ ಮಾಡಿರೋ ಅದನ್ನ ನಂತರ ಹೇಳ್ತೇನೆ ಆ ಸಂದರ್ಭದಲ್ಲಿ ಅವರಿಗೆ ರಾಜಕುಮಾರ್ ಕಿಡ್ನಾಪ್ ಆದ ನಂತರ ಅವನು ವೀರಪ್ಪನ ಕ್ಯಾಸೆಟ್ನ ಸರ್ಕಾರ ಕರ್ನಾಟಕ ಗವರ್ಮೆಂಟ್ ಕೊಡಿ ಅಂತ ಒಂದು ಕ್ಯಾಸೆಟ್ ಕೊಟ್ಟಿದ್ದ ಆ ಕ್ಯಾಸೆಟ್ನ ತಲುಪಿಸೋದಕ್ಕೆ ಅವರು ಚಾಮರಾಜನಗರಕ್ಕೆ ಬಂದೇ ಫೋನ್ ಮಾಡಬೇಕಾಗಿರುತ್ತೆ ಒಂದು ನಿಮಿಷ ಅದೆಲ್ಲ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ
ಅವರು ಆ ವಿಷಯನ ಕಿಡ್ನಾಪ್ ಆಗಿರೋ ವಿಷಯನ ಪಾರ್ವತಮ್ಮನವರು ಬೇರೆವರಿಗೆ ಹೇಳ್ಕೊಳ್ಳಕ್ಕೂ ಕೂಡ ಗಾಜನೂರಲ್ಲಿ ಫೋನ್ ಇರಲಿಲ್ಲ ಹಾಗಾಗಿ ಕಾರ್ ಹತ್ತಿಕೊಂಡು ಚಾಮರಾಜನಗರಕ್ಕೆ ಬರ್ತಾರೆ ಗಾಜನೂರಿಂದ ಚಾಮರಾಜನಗರಕ್ಕೆ ಬಂದಾಗ ಬಂದು ಅವರು ಅವರ ಮನೆಯವರಿಗೆ ವಿಷಯ ತಿಳಿಸಿ ನಂತರ ರಾಜಶೇಖರ್ ಕೋಟಿ ಅವರಿಗೆ ಹೇಳ್ತಾರೆ ಈ ತರದ ಒಂದು ಇದಾಗಿದೆ ಕಿಡ್ನಾಪ್ ರಾಜಕುಮಾರ್ ಕಿಡ್ನಾಪ್ ಆಗಿಬಿಟ್ಟಿದ್ದಾರೆ ನೀವು ಯಾರ ಜೊತೆಗಾದರೂ ಮಾತಾಡಿ ಯಾಕಂದ್ರೆ ಅವರು ಪತ್ರಿಕೆ ಸಂಪಾದಕರಲ್ಲ ಮತ್ತೆ ಆಂದೋಲನ ಪತ್ರಿಕೆಯಲ್ಲಿ ವೀರಪ್ಪನ ವರದಿಗಳು ತುಂಬಾ ಚೆನ್ನಾಗಿ ಬರ್ತಿತ್ತು ಅದು ಮತ್ತೆ ಈ ಒಡನಾಟ ಎಲ್ಲ ಇರೋದ್ರಿಂದ ಅವರು ರಾಜಶೇಖರ್ ಕೋಟಿ ಅವರಿಗೆ ವಿಷಯ ತಿಳಿಸಿದ್ದಾರೆ ರಾಜಶೇಖರ್ ಕೋಟಿ ಅವರಿಗೆ ಮಧ್ಯರಾತ್ರಿನೋ ಏನೋ ವಿಷಯ ಗೊತ್ತಾಗಿದೆ ಅವರು ಇನ್ನು ಪತ್ರಿಕೆ ಹಚ್ಚಿಕೊಂಡಿತ್ತು ಇನ್ನೇನು ಅವರು ಏನು ಮಾಡಿದ್ದಾರೆ ಒಂದು 5 ಗಂಟೆ ಅವರು ಕಾದಿದ್ದಾರೆ 5 ಗಂಟೆಗೆ ನನಗೆ ಫೋನ್ ಮಾಡಿದ್ರು ನಾನು ಆಗ ನಮ್ಮ ಶ್ರೀಮತಿಯ ಮನೆಯಲ್ಲಿ ಇದ್ದೆ ಅವತ್ತು ರಾತ್ರಿ ಅಲ್ಲಿಯ ಫೋನ್ ಗೆ ಅವರು ಕರೆ ಮಾಡಿದ್ರು ಕೋಟಿಯವರು ಫೋನ್ ಮಾಡಿದಾಗ ಬೆಳಗಿನ ಜಾವ 4:30 ಇರಬೇಕು ಅವಾಗ ಅಷ್ಟೇ 4:30 ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದಿರಲ್ಲ ಮಾಡ್ತಾ ಇದಾರಲ್ಲ ಅನ್ಬಿಟ್ಟು ಸರ್ ನಮಸ್ಕಾರ ಸರ್ ಏನು ವಿಷಯ ಅಂತ ಹೇಳಿದೆ ಯಾರಾದ್ರೆ ವೀರಪ್ಪನ್ನು ರಾಜಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ನೀವು ತಕ್ಷಣ ಗಾಜನೂರಿಗೆ ಹೋಗಬೇಕು ಅಂತ ಹೇಳಿದ್ರು ಆಗ ನಮ್ಮ ಫೋಟೋಗ್ರಾಫರ್ ಬಂದು ವೆಂಕಟರಾಮ್ ಅಂತ ಹೇಳಿ ಸಿಆರ್ ವೆಂಕಟರಾಮ್ ಅಂತ ಅವರನ್ನ ಕರ್ಕೊಂಡು ನೀವು ಗಾಜನೂರಿಗೆ ಹೋಗಿ ಅಂತ ಹೇಳಿದ್ರು ನಂತರ ವೆಂಕಟರಾಮ್ ಅವರಿಗೂ ಕರೆ ಮಾಡಿದ್ರು ಕೋಟಿಯವರು ಈ ತರ ರಾಜಕುಮಾರ್ ಕಿಡ್ನಾಪ್ ಆಗಿದೆ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದಾನೆ ಆರಾದ್ಯರು ನಿಮ್ಮಿಬ್ಬರು ಕೂಡ ಗಾಜನೂರಿಗೆ ಹೋಗಿ ಅಂತ ಹೇಳಿದ್ರು ಆಗ ನಮಗೆ ಆ ವಿಷಯ ಕೇಳಿದಾಗ ನಾನು ಶಾಕ್ ತುಂಬಾ ಆಘಾತಕ್ಕೆ ಒಳಗಾದೆ ಯಾಕೆಂತಂದ್ರೆ ಶಾಕ್ ವಿಷಯ ಅದು ರಾಜಕುಮಾರ್ ಅವರು ಇಡೀ ಕರ್ನಾಟಕದ ಒಂದು ಪ್ರತಿನಿಧಿ ಅವರು ಅಂದ್ರೆ ರಾಜಕುಮಾರ್ ಅಂದ್ರೆ ಕನ್ನಡ ಕರ್ನಾಟಕ ರಾಜಕುಮಾರ್ ಅಂದ್ರೆ ಕನ್ನಡಿಗರ ಒಬ್ಬ ಜನಪ್ರತಿನಿಧಿ ಇದು ಕನ್ನಡಿಗರ ಪ್ರತಿನಿಧಿ ಸಾಂಸ್ಕೃತಿಕ ರಾಯಭಾರಿ ಅಂತ ಒಬ್ಬ ಮಹಾನ್ ನಟನನ್ನ ಇನ್ನೊಬ್ಬ ಕುಖ್ಯಾತ ನರಹಂತಕ ಅವನು ಇಡೀ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದ ಒಂದು ಒಂದು ಸಮಾಜಘಾತುಕ ಶಕ್ತಿಗಳಿದಾವಲ್ಲ ಕೆಲವು ಫೇಮಸ್ ಆಗಿದ್ರಲ್ಲ ಅದರಲ್ಲಿ ತುಂಬ ಹೆಸರ ಇದು ಕುಖ್ಯಾತಿಯಾಗಿದ್ದವನು ವೀರಪ್ಪನು ಅಂತ ಒಬ್ಬ ಕುಖ್ಯಾತಿಯಾಗಿರೋ ವ್ಯಕ್ತಿ ತುಂಬ ಕುಖ್ಯಾತಿಯಾದ ಒಬ್ಬ ವ್ಯಕ್ತಿ ತುಂಬ ಪ್ರಖ್ಯಾತನಾದ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ತಾನೆ ಆ ವಿಷಯವನ್ನು ಮೊದಲ ಬಾರಿ ಕೇಳಿದಾಗ ನಮಗೆ ಹೇಗೆ ಈಗ ನಾನು ಒಬ್ಬ ಸಾಮಾನ್ಯ ವರದಿಗಾರ ಚಾಮರಾಜನಗರ ಜಿಲ್ಲಾ ವರದಿಗಾರ ಮಾಮೂಲಿ ನಾವು ಇಲ್ಲಿ ರಾಜಕೀಯ ಸುದ್ದಿಗಳನ್ನೋ ಅಥವಾ ಇನ್ನೇನೋ ವರದಿ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀವಿ ಅಂತ ಒಬ್ಬ ವರದಿಗಾರನಿಗೆ ಇಡೀ ನಾಡನ್ನೇ ತಲ್ಲಣಗೊಳಿಸುವಂಥ ಒಂದು ವಿಷಯ ಮೊದಲ ಬಾರಿ ತಿಳಿದಾಗ ಹೇಗಾಗಿರ್ಬೇಡ ನನಗೆ ಶಾಕ್ ಆಯ್ತು ತುಂಬಾ ಶಾಕ್ ಆಯ್ತು ಮಾರ್ನಿಂಗ್ 4:30ಗೆ ವಿಷಯ ಗೊತ್ತಾಯ್ತು ತಕ್ಷಣ ನಾನು ಅವಾಗ ಇವರು ಪರ್ವತಮ್ಮನವರು ಬೇರೆ ಯಾವ ಪತ್ರಿಕೆಗೂ ಹೋಗಿಲ್ಲ ಡೈರೆಕ್ಟ್ ಆಂದೋಲನಕ್ಕೆ ಫೋನ್ ಮಾಡಿದ್ದಾರೆ ಆಮೇಲೆ ನಾನು ಏನ್ ಮಾಡಿದೆ ನಮ್ಮ ಅಂದ್ರೆ ಇಲ್ಲಿ ಚಾಮರಾಜನಗರದಲ್ಲಿ ಒಂದು ಅವಾಗೆಲ್ಲ ಲ್ಯಾಂಡ್ ಲೈನ್ ಇದಿರಲಿಲ್ಲ ಏನೋ ಮೊಬೈಲ್ ಫೋನ್ಗಳಿರಲಿಲ್ಲ ಲ್ಯಾಂಡ್ ಲೈನ್ ಮಾತ್ರ ಇಲ್ಲಿ ಪುಟ್ಮಲ್ಲಪ್ಪ ಅವರು ಅಂತ ಇದ್ರು ಅವ್ರದ್ದೊಂದು ಎಸ್ಟಿಡಿ ಇತ್ತು ಆ ಎಸ್ಟಿಡಿಗೆ ಬಂದು ಪರ್ವತಮ್ಮ ಅವರು ಗಾಬರಿಯಾಗಿ ಫೋನ್ ಮಾಡಿದ್ದಾರೆ ಅವತ್ತು ರಾತ್ರಿ ಈ ರೀತಿ ರಾಜಕುಮಾರ್ ಕಿಡ್ನಾಪ್ ಆಗಿಬಿಟ್ಟಿದೆ ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನನಗೊಂದು ಕ್ಯಾಸೆಟ್ ಕೊಟ್ಟಿದ್ದಾರೆ ಅದನ್ನು ತಲುಪಿಸ್ಬೇಕು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಅಂತ ಕೋಟಿ ಅವರು ವಿಷಯ ತಿಳಿಸಿದ್ರು ಚಾಮರಾಜನಗರದಲ್ಲೇನೆ ಎಸ್ಟಿಡಿ ಪಚ್ಚಪ್ಪ ಸರ್ಕಲ್ ಅಂತ ಇಲ್ಲಿದೆಯಲ್ಲ ಪಚ್ಚಪ್ಪ ಸರ್ಕಲ್ ಅಲ್ಲೇ ಆ ಎಸ್ಟಿಡಿ ಬೂತ್ ಇದೆ ಮಾಡಿದ್ದಾರೆ ಏನ್ ಗಾಜನೂರಿಂದ ಚಾಮರಾಜನಗರ ಒಂದು 20 ಕಿಲೋಮೀಟರ್ ಒಂದು 22-23 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದು ವಿಷಯ ತಿಳಿಸಿದ್ದಾರೆ ಮತ್ತೆ ಮನೆಯಲ್ಲಿ ಎಲ್ಲರೂ ಆಮೇಲೆ ನಾನು ಅವತ್ತು 4:30ಗೆ ವಿಷಯ ಗೊತ್ತಾದ ತಕ್ಷಣನೇ ಏನು ಮಾಡಿದೆ ಆಮೇಲೆ ಕೋಟಿಯವರು ಬೇಗ ನೀವು ಗಾಜನೂರಿಗೆ ಹೋಗಿ ವರದಿ ತಯಾರಿಸಿ ಆದಷ್ಟು ಬೇಗ ಕೊಡಬೇಕು ಯಾಕೆಂದರೆ ನಾವು ಈ ಸುದ್ದಿನ ಪ್ರಕಟ ಮಾಡಬೇಕು ಇವತ್ತೇ ಬೆಳಿಗ್ಗೆನೇ ಅಂದ್ರೆ ಅವತ್ತಿನ ಪೇಪರ್ ಬಂದ್ಬಿಟ್ಟಿದೆ ರಾತ್ರಿ ಪ್ರಿಂಟ್ ಆಗಿ ಆದರೆ ಮತ್ತೆ ಸ್ಪೆಷಲ್ ಇಶ್ಯೂ ತರಬೇಕು ಅಂತ ಹಾಗಾಗಿ ನೀವು ಆದಷ್ಟು ಬೇಗ ಹೋಗಿ ಅಲ್ಲಿಗೆ ಸ್ಪಾಟ್ಗೆ ಹೋಗಿ ವಿಷಯ ಕೊಡಿ ಅಂತ ಹೇಳಿದ್ರು ನಾನು ಒಂದು ಎಲ್ಲ ನನ್ನ ಪ್ರಾತವಿಧಿಗಳನ್ನ ಪೂರೈಸಿ ಒಂದು 5 ಗಂಟೆಗೆ ನಮ್ಮ ಮುಖಕ್ಕೆ ಎಲ್ಲ ತೊಳ್ಕೊಂಡು ಇಲ್ಲಿಂದ ಒಂದು 4:45ಷ್ಟೊತ್ತಿಗೆ ನಾನು ನಮ್ಮ ಫೋಟೋಗ್ರಾಫರ್ ವೆಂಕಟರಾಮ್ ಇಬ್ಬರೂ ಕೂಡ ಹೊರಟ್ವಿ ಸ್ವಲ್ಪ ನಸುಗತ್ತಲೆ ಆಗ ಒಂದು 5 ಗಂಟೆ ಆಗಿತ್ತು ದಾರಿನಲ್ಲಿ ಹೋಗ್ತಾ ಇದ್ರೆ ಒಂದು 5 ಅವಾಗ ತಾನೇ ಬೆಳಕು ಹರಿತಾ ಇದೆ ಜನ ಅವರ ಹಳ್ಳಿಗಳು ಸಿಗ್ತವೆ ಅಲ್ಲಿ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಕೇಳಂಗೂ ಇಲ್ಲ ಸುಮ್ಮನೆ ಹೋಗ್ತಾ ಇದೀವಿ ಗಾಡಿನಲ್ಲಿ ಅಲ್ಲಿ ಯಾರಾದರೂ ಜನ ಹೋಗ್ತಾ ಇದ್ರೆ ನಸು ಬೆಳಕಲ್ಲಿ ಈಗ ಎಲ್ಲರೂ ಆರಾಮಾಗಿ ಓಡಾಡ್ತಾ ಇದ್ದಾರೆ ರಾಜಕುಮಾರ್ ಕಿಡ್ನಾಪ್ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಾದ್ರೆ ಏನಾಗ್ಬೋದು ಏನಾಗ್ಬೋದು ನೋಡಿ ಅಂತ ನಾನು ಮಾತಾಡ್ಕೊಂಡೇ ಹೋದೆ ಮಾತಾಡ್ಕೊಂಡು ಹೋದಾಗ
ನೆಕ್ಸ್ಟು ನಾವು ಗಾಜನೂರಿಗೆ ಹೋಗ್ತೀವಿ. ಗಾಜನೂರಲ್ಲಿ ರಾಜ್ಕುಮಾರ್ ಮನೆ ಮುಂದೆ ನಿಂತ್ಕೋತೀವಿ. ರಾಜ್ಕುಮಾರ್ ಮನೆ ಮುಂದೆ ನಿಂತರೆ ಅಲ್ಲಿ ಯಾರಿಗೂ ವಿಷಯ ಗೊತ್ತಿಲ್ಲ. ರಾಜ್ಕುಮಾರ್ ಮನೆಯ ಸುತ್ತ ಕಬ್ಬಿನ ಗದ್ದೆ ಇತ್ತು, ಅವರದೇ ತೋಟ. ಕಬ್ಬಿನ ಗದ್ದೆನಲ್ಲಿ ಆರು ಗಂಟೆ, ನಾವು ಒಂದು 5:45 ಗಂಟೆ ಆಗಿದೆ. ಆಗ ಅಲ್ಲಿ ಹೋದರೆ ಆಳುಗಳು ಆಗ್ತಾನೆ ಬರ್ತಾ ಇದ್ದಾರೆ, ಅವರಷ್ಟಕ್ಕೆ ಅವ್ರು ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆಗ ಯಾರಿಗೂ ಕೂಡ ವಿಷಯ ಫಸ್ಟ್ ಟೈಮ್ ಗಾಜನೂರಿಗೆ ಹೋಗಿದ್ದ, ಮುಂಚೆ ಹೋಗಿದ್ರೆ ಯಾವಾಗಲಾದರೂ ನಾನು ಅದೇ ಫಸ್ಟ್ ಟೈಮ್ ಕರೆಕ್ಟ್ ಅದೇ ಫಸ್ಟ್ ಟೈಮ್ ನಮಗೆ ಗಾಜನೂರಿಗೆ ನಾನು ಹೋಗಿರಲಿಲ್ಲ. ಆಮೇಲೆ ಅಲ್ಲಿ ಹೋದ್ವಿ. ಹೋದಾಗ ನಾನು ಹೇಳಿದ್ನಲ್ಲ ಆಳುಗಳು ಕೆಲಸ ಮಾಡ್ತಾ ಇದ್ರು ಅಂತ, ಕೆಲಸ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಯಾರೂ ಕೂಡ ಬಾಯಿ ಏನು ಹೇಳ್ತಾ ಇಲ್ಲ. ಅವರ ಮನೆಯವರು ಇದ್ದಾರಲ್ಲ, ರಾಜ್ಕುಮಾರ್ ಅವರ ಅಳಿಯ ಗೋಪಾಲ ಮನೆಯಲ್ಲಿದ್ದಾರೆ. ಅಲ್ಲಿ ಹಳೆ ಮನೆ ಕಿಡ್ನ್ಯಾಪ್ ಆಗಿರೋದು ಹಳೆ ಮನೆಯಲ್ಲಿ. ಹೊಸ ಮನೆಯಲ್ಲಿ ಕೂಡ ಅವತ್ತು ರಾಜ್ಕುಮಾರ್ ಆಲ್ಟ್ ಮಾಡಿರಲಿಲ್ಲ, ಹಳೆ ಮನೆಯೇ ಆಲ್ಟ್ ಮಾಡಿದ್ರು. ಅದರ ಗೃಹ ಪ್ರವೇಶ ಸ್ವಲ್ಪ ದಿನಗಳ ಹಿಂದೆ ಆಗಿತ್ತು, ಆ ಹೊಸ ಮನೆಯದು ಗೃಹ ಪ್ರವೇಶ ಆಗಿತ್ತು. ಉಳ್ಕೊಂಡಿದ್ರು ಹಳೆ ಮನೆಯಲ್ಲೇ ಉಳ್ಕೊಂಡಿದ್ರು. ಅದು ಏನಾಯ್ತು ಅಂತ ಹೇಳಿದ್ರೆ, ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಆದ ನಂತರ ಅವತ್ತು ರಾಜ್ಕುಮಾರ್ ಏನಕ್ಕೆ ಬಂದಿದ್ರು 2000 July 30 ಅಂತ ಹೇಳಿದ್ರೆ, ಅವರ ಜಮೀನಿನಲ್ಲಿ ಒಂದು ಬೋರ್ವೆಲ್ ಕೊರೆಸಿದ್ರು. ಆ ಬೋರ್ವೆಲ್ ಕೊರೆಸಿ ಅವರು 3-4 ಬೋರ್ವೆಲ್ ಕೊರೆಸಿದ್ರು, ಎಲ್ಲ ಫೇಲ್ಯೂರ್ ಆಗಿತ್ತು, ನೀರು ಬಂದಿರಲಿಲ್ಲ. ಈ ಬೋರ್ವೆಲಲ್ಲಿ ನೀರು ಬಂತಲ್ಲ, ನೀರು ಬಂದಾಗ ಅವರ ಅಳಿಯ ಗೋಪಾಲು ಅದೆಲ್ಲ ನೋಡ್ಕೊಳ್ಳೋದು. ಅವರ ಸೋದರ ಅಳಿಯ ರಾಜ್ಕುಮಾರ್ ಅವರ ತಂಗಿ ನಾಗಮ್ಮ ಇದ್ದಾರಲ್ಲ, ನಾಗಮ್ಮ ಅವರು ಇದ್ದಾರೆ. ಅವ್ರಿಗಿಬ್ಬರು ತಂಗಿರು ರಾಜ್ಕುಮಾರ್ಗೆ, ಶಾರದಮ್ಮ ಮತ್ತು ನಾಗಮ್ಮ ಅಂತ. ಶಾರದಮ್ಮ ಅವ್ರ ಪುತ್ರನೇ ಸಿನಿಮಾ ಆ್ಯಕ್ಟರ್ ಬಾಲರಾಜ್. ಅವರು ತೀರೋ ಶಾರದಮ್ಮ ಆವಾಗಲೇ ತೀರೋಗಿದ್ದಾರೆ. ನಾಗಮ್ಮ ಅವರು ಈಗಲೂ ಕೂಡ ಇದ್ದಾರೆ, ಈಗಲೂ ಗಾಜನೂರಲ್ಲಿದ್ದಾರೆ ಅವರು. ನಾಗಮ್ಮ ಅವರ ಪುತ್ರ ಗೋಪಾಲು ಆ ಉಸ್ತುವಾರಿ, ಆ ತೋಟದ ರಾಜ್ಕುಮಾರ್ ಅವರ ಜಮೀನಿನ ಉಸ್ತುವಾರಿ ಎಲ್ಲ ನೋಡ್ಕೊಳ್ಳೋದು ಕೂಡ ಗೋಪಾಲ್ ಅವರೇ. ಗೋಪಾಲ್ ಅವರು ಅವ್ರ ಮನೆಗೆ ಹೋದಾಗ ಗೋಪಾಲ್ ಅವ್ರ ಮಿಸ್ಸಸ್ಸು ಪ್ರೇಮ, ಅವರ ಮಕ್ಕಳು, ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಕೂತಿದ್ದಾರೆ. ಬಟ್ ಎಲ್ಲರೂ ಕೂಡ ದಿಕ್ಮೂಢರಾಗಿದ್ದಾರೆ, ಏನು ಹೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಇಲ್ಲ, ಶಾಕ್ ಆಗಿದ್ರು, ಅಳ್ತಾ ಇರಲಿಲ್ಲ. ಬಟ್ ಎಲ್ಲರೂ ಕೂಡ ಮೌನವಾಗಿ ಶಾಕ್ ಆಗಿದ್ರು. ಏನಾಯಿತು ಏನಾಯಿತು ಅಂತ ನಾನು ನಮ್ಮ ವೆಂಕಟರಾಮ್ ಇಬ್ಬರು ಹೋಗಿ ಕೇಳಿದಾಗ ಅವರು ಏನೂ ಹೇಳ್ತಾ ಇಲ್ಲ. ಈಚೆ ಬಂದೆ ನಾನು, ಅವ್ರ ಮನೆಯಿಂದ ಈಚೆ ಬಂದರೆ ತುಂಬ ಆವರಣ ಇತ್ತು ಹಿಂಗೆ. ಅಲ್ಲಿ ಈಗ ಮನೆ ಇಲ್ಲ, ಒಡೆದಾಕ್ಬಿಟ್ರು ಮನೆನ. ಹೊರಗಡೆ ಒಂದು ಸಾಮಾನ್ಯ ನಮ್ಮ ಚಾಮರಾಜನಗರದ ಹಳ್ಳಿಗಳಲ್ಲಿರುವಂಥ ಒಂದು ಸಾಧಾರಣವಾದ ಮನೆ. ಅಷ್ಟು ವರ್ಷ ರಾಜ್ಕುಮಾರ್ ಅದೇ ಮನೇಲಿದ್ದರು ಅಂದರೆ ನಮಗೆ ನಂಬೋಕೆ ಆಗ್ತಿರಲಿಲ್ಲ. ಅವ್ರು ಹುಟ್ಟಿದ ಮನೆ ಬೇರೆ, ಅದು ಇನ್ನೂ ಚಿಕ್ಕದು. ಅದಾದ ನಂತರ ಅವರು ಇರೋದಕ್ಕೆ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡಿದ್ರು. ಹೊಸ ಮನೆ ಆಗೋವರೆಗೂ ಅದೇ ಮನೇಲಿ ವಾಸ ಮಾಡ್ತಾಯಿದ್ರು ರಾಜ್ಕುಮಾರ್. ಆಯ್ತಾ, ಅಂದರೆ ಗಾಜನೂರಿಗೆ ಹೋದಾಗ ಅಲ್ಲೇ ಉಳ್ಕೊಳ್ಳೋದು ಆ ಥರ. ಅಲ್ಲಿ ಹೊರಗಡೆ ಬಂದು ವಡ್ಡಾ ನಾಗರಾಜ್ ಅಂತ ಅವ್ರ ಫಿಲಮಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡ್ತಾರೆ. ಅವರು ರಾಜ್ಕುಮಾರ್ ಬಂದು ಮೈಸೂರವರವರು ರಾಜ್ಕುಮಾರ್ ಬಂದಿದ್ದಾರೆ ಅಂತ ಅವರು ಅಲ್ಲಿ ಬಂದಿದ್ದರು. ಅವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಅವರು ಪಿ ಟಿ ಮಾಸ್ಟರ್ ಅಂತೆ. ಅವರು ಪ್ರೈಮರಿ ಸ್ಕೂಲ್ ಯಾವುದೋ ಗೌರ್ಮೆಂಟ್ ಸ್ಕೂಲಲ್ಲೋ ಪ್ರೈವೇಟ್ ಸ್ಕೂಲಲ್ಲೋ ಪಿ ಟಿ ಮಾಸ್ಟ್ರು. ಅವರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಏನಾಯಿತು ಹೇಳಿ ಅಂತ ನಾನು ವರದಿ ಬರ್ಕೋಬೇಕಲ್ಲ. ಆಗ ಅವರು ರಾತ್ರಿ ಅಲ್ಲೇ ಇದ್ದರು. ರಾತ್ರಿ ಅಲ್ಲೇ ಇದ್ದರು. ವಡ್ಡಾ ನಾಗರಾಜ್ ಬಂದಿದ್ದರು.